ಮುಂದೆ ಮುನ್ಸಿದ್ದಿಗೆ ಹೋಗೋಣ. ಎಸ್, ತುಂಬಾ ಇಂಪಾರ್ಟೆಂಟ್ ನ್ಯೂಸ್. ಬಿಜೆಪಿಯಲ್ಲಿ 23 ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ. ಶೆಟ್ಟರ್ ಕಾಂಗ್ರೆಸ್ಗೆ ಹೋದ್ರು, ಸೌದಿ ಕಾಂಗ್ರೆಸ್ಗೆ ಹೋದ್ರು, ಯಾಕೆ ಮಿಸ್ ಮಾಡಿದ್ರು ಅಂತ ಯಾರಿಗೂ ಕೂಡ ಆನ್ಸರ್ ಇಲ್ಲ. ಸೊ ಇದಕ್ಕೆ ಸ್ವತಃ ಗೃಹ ಸಚಿವರು ಆನ್ಸರ್ ಮಾಡಿದ್ದಾರೆ. ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರು. ಕರ್ನಾಟಕ ಚುನಾವಣೆಗೆ ಬಿಜೆಪಿಯ ಹಲವು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸೋ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂಡಿಯಾ ಟುಡೇ ಕರ್ನಾಟಕ ರೌಂಡ್ ಟೇಬಲ್ 2023 ಇಂಗ್ಲಿಷ್ ವಾಹಿನಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮಾತನಾಡಿದರೆ, ಬಿಜೆಪಿ ಯಾವಾಗಲೂ ಕೂಡ ಬದಲಾವಣೆಯಲ್ಲಿ ನಂಬಿಕೆ ಹೊಂದಿರೋ ಪಕ್ಷ. ಆದರೂ ಕೂಡ ಮೇ 10 ಕರ್ನಾಟಕದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬದಲಾವಣೆ ಮಾಡಿರೋದು ತುಂಬ ಕಡಿಮೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ಮಾಡಿರುವ ಅಮಿತ್ ಶಾ, ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದರಿಂದ ಗೆಲ್ಲುತ್ತೇವೆ ಎಂದು ಕಾಂಗ್ರೆಸ್ ಭಾವಿಸಿದ್ದರೆ ಕನಿಷ್ಠ ಅವರು ಸ್ವತಂತ್ರವಾಗಿ ಗೆಲ್ಲುವುದಿಲ್ಲ ಎಂಬುದು ಅರ್ಥ ಮಾಡಿಕೊಂಡು ಒಪ್ಕೊಂಡಿದ್ದಾರೆ ಅಂತ ವ್ಯಂಗ್ಯ ಆಡಿದ್ದಾರೆ ಅಮಿತ್ ಶಾ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಜಗದೀಶ್ ಶೆಟ್ಟರ್ ನಮ್ಮ ವೋಟ್ ಬ್ಯಾಂಕ್ ಅಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಕೆಲವು ಹಾಲಿ ಶಾಸಕರ ಟಿಕೆಟ್ ನಿರಾಕರಿಸುವುದರ ಹಿಂದಿನ ಕಾರಣವನ್ನು ತಿಳಿಸಿರುವ ಅಮಿತ್ ಶಾ, ಪಕ್ಷ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಅಲ್ಲೂ ಹಲವು ಅಂಶಗಳು ಇರುತ್ತವೆ. ಟಿಕೆಟ್ ನಿರಾಕರಿಸಿದ್ದೀವಿ ಅಂದ ಮಾತ್ರಕ್ಕೆ ಅವರು ಕಳಂಕಿತರು ಅನ್ನೋದು ಅರ್ಥ ಅಲ್ಲ. ಪಕ್ಷದ ಎಲ್ಲ ನಾಯಕರು ಗೌರವಕ್ಕೆ ಅರ್ಹರು. ಟಿಕೆಟ್ ಯಾವ ಕಾರಣಕ್ಕಾಗಿ ಕೊಟ್ಟಿಲ್ಲ ಅನ್ನೋದನ್ನು ಟಿಕೆಟ್ ವಂಚಿತರೊಂದಿಗೆ ನಾವು ಚರ್ಚೆ ಮಾಡಿದ್ದೇವೆ, ಅವರಿಗೆ ಮಾತನಾಡಿದ್ದೇವೆ ಅಂತ ಅಮಿತ್ ಶಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟನೆಯನ್ನು, ಒಂದು ಕ್ಲಿಯರ್ ಮೆಸೇಜನ್ನು ಬಿಜೆಪಿ ನಾಯಕರಿಗೆ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೇ ಮಾತಾಡಿರೋದು, ಬೆಂಗಳೂರು ಕಾರ್ಯಕ್ರಮದಲ್ಲಿ ಶೆಟ್ಟರ್ದು ಒಂದು ವಿಚಾರ, ಯಾಕೆ ಮಿಸ್ ಮಾಡಿದ್ವಿ, ಇನ್ನೂ ಸ್ವಲ್ಪ ಮಿಸ್ ಇನ್ನು ಕಮ್ಮಿ ಆಗಿರೋದು ಕರ್ನಾಟಕದಲ್ಲಿ ಹಾಲಿ ಶಾಸಕರಿಗೆ, ಇನ್ನಷ್ಟು ಬದಲಾವಣೆ ಮಾಡಬೇಕಾಗಿತ್ತು ಬಟ್ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮಾಡಬೇಕಾಗಿತ್ತು ನಮ್ದು ಲೆಕ್ಕಾಚಾರ ಆಯ್ತು, ಅವ್ರು ಮಾಡಿಲ್ಲ ಈಗ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ನಮ್ಮ ವೋಟ್ ಬ್ಯಾಂಕ್ ಅಲ್ಲ. ಹೌದು, ಸತ್ಯ. ಸುಮ್ಮನೆ ಕಿತ್ತಾಕ್ಬಿಡ್ತಾರೆ ಅವರು. ಮರಗಳಿರುತ್ತೆ, ಗಂಧದ ಮರ ಎಷ್ಟು ಅಪ್ಪ ಇದ್ದು ಸಾಕು, ಕುಯ್ಕೊಂಡೋಗ್ಬಿಡ್ತಾರೆ. ವಿಶೇಷ ದಪ್ಪ ಇರಲಿ, ಕುಯ್ಕೊಂಡೋಗ್ಬಿಡ್ತಾರೆ. ನಮ್ಮ ಕಡೆ ಬಾಗೆ ಮರ ಅಂತ ಕರಿತೀವಿ, ಬೆಂಕಿ ಕಡ್ಡಿಗೆ ಬಳಸೋದು. ದೊಡ್ಡ ದೊಡ್ಡ ಇರೋಗ ಯಾರು ಕಟ್ ಮಾಡ್ಕೊಂಡು ಹೋಗಲ್ಲ. ಬೆಲೆ ಅಷ್ಟೇ, ಅವ್ರಿಗೆ ಗೊತ್ತು. ಸುಮ್ಮನೆ ಸಿ ಎಂ ಆಗಿದ್ದವ್ರನ್ನ ಅಷ್ಟು ಮನಿ ಶಕ್ತಿ ತಾಕ್ಬಿಡ್ತಾರೆ ಅವ್ರ. ಹೌದು, ಎಸ್. ಅದರಿಂದ ಲಾಭನ ನಷ್ಟ ಲೆಕ್ಕಾಚಾರ ಮಾಡೋದು ಅವ್ರನ್ನ ದಡ್ರಲ್ವಲ್ಲ. ನಾವು ಪ್ರಯೋಜನ ಅವ್ರು ಹೇಳ್ತಾರಲ್ಲ, ಕಳಂಕಿತರು ಅಂತಲ್ಲ, ನಮ್ ಲೆಕ್ಕಾಚಾರ ಬೇರೆ ಇರುತ್ತೆ. ಗೌರವಕ್ಕೆ ಹರ್ರರು ಅವರು ಒಂದು ಆಫರ್ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಅವು ಇವು ಅಂತ. ಅವ್ರನ್ನ ಇದೇ ಲಾಸ್ಟ್ ಕಾಲಿಡಂಗಿಲ್ಲ ಅಂತ ಹೇಳಿರಲಿಲ್ಲ, ಪಕ್ಷಕ್ಕೆ ಬರಬೇಡಿ ಅಂತ ಹೇಳಿಲ್ಲ, ಏನ್ ಹೇಳಿ ಓಡಿಸಿಲ್ಲ, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ರು, ಅದರಿಂದ ಆಗ್ಲಿಲ್ಲ. ಬಟ್ ಶೆಟ್ಟರ್ ಬಿಜೆಪಿಗೆ ಆಸ್ತಿಯೂ ಆಗಿರಲಿಲ್ಲ, ಕಾಂಗ್ರೆಸ್ಗೆ ಆಸ್ತಿನೂ ಆಗಲ್ಲ. ಅದು ಇನ್ನೊಂದು ಹೇಳಿದೆ, ಸ್ವತಂತ್ರವಾಗಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅಷ್ಟೇ ಅದ್ರ ಕೆಪಾಸಿಟಿ ಅಂತ. ಅದರಲ್ಲಿ ಯೋಚನೆ ಮಾಡೋಕೆ ಕಾಂಗ್ರೆಸ್, ಅದರಿಂದ ಓಟ್ ಏನು ಬರಲ್ಲ ಅಂತ. ಹೌದು, ಈಗ ನಾವ್ ಎಷ್ಟು ಜನ ಕರ್ಕ ಬಂದ್ವಿ ಅನ್ನೋದಕ್ಕಿಂತ ಎಂತವ್ರನ್ನ ಕರ್ಕೊಂಡು ಬಹಳ ಇಂಪಾರ್ಟೆಂಟ್. ಎಸ್, ಕಾಂಗ್ರೆಸ್ ಅವರು ಸುಮ್ಮನೆ ತುಂಬಿಕೊಂಡವ್ರು ಒಂದಷ್ಟು ಜನ, ಸುಮ್ಮನೆ ಬನ್ನಿ ಅಂತ ಅನ್ನೋದಾಗಲ್ಲ. ಬಿಜೆಪಿ ಅವರು ಕೆಲಸ ಮಾಡೋರು, ಹಿಂದೆ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ತಪ್ಪು ಮಾಡೋರು ಅಂತ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಡೀತಾ ಇರೋದು ಆ ಕ್ಷಣಕ್ಕೆ ಅದು ನಿರ್ಧಾರ ಸರಿ ಅನ್ಸ್ಬಹುದು. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇನ್ನು 20 ಅಷ್ಟೇ, ಮೇ 13 20 ಡೇಸ್ ಮೇ 13ಕ್ಕೆ ಗೊತ್ತಾಗತ್ತಿಲ್ಲ. ಎಸ್.